ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಸಿಂಪಲ್ ಟ್ರಿಕ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನವೋದಯ ಎಕ್ಸಾಮ್ಸ್ಗಳು ನೀವು ಬರೆದಿದ್ದೀರಿ, ರಿಸಲ್ಟ್ ಯಾವಾಗ ಸರ್ ಅಂತ ಕೇಳ್ತಾ ಇದ್ದೀರಿ, ಮತ್ತು ನಿಮ್ಮ ಮಾರ್ಕ್ಸ್ಗಳು ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದ್ರಿ. ಎಷ್ಟೋ ಜನರಿಗೆ ನಾವು ಒಂದಿಷ್ಟು ಮಂದಿ ರಿಪ್ಲೈ ಮಾಡೋಕ್ಕಾಗಿರೋಂಗಿಲ್ಲ, ಬಟ್ ರಿಸಲ್ಟ್ ಅನೌನ್ಸ್ ಆಗ್ತದೆ. ಹಿಂದಿನ ವಿಡಿಯೋ ಹಿಂದಿನ 2020 ನೋಡ್ಕೊಂಡ್ರೆ ಒಂದು ತಿಂಗಳಲ್ಲಿ ರಿಸಲ್ಟ್ ಅನೌನ್ಸ್ ಆಗಿತ್ತು, ಬಟ್ ಬಿಫೋರ್ ಇಯರ್ಸ್ಗಳದ್ದು ರಿಸಲ್ಟ್ಗಳು ಡಿಲೇ ಆಗಿತ್ತು, 2 ಮಂತ್ಸ 3 ಮಂತ್ಸ ಡಿಲೇ ಆಗಿತ್ತು. ಬಟ್ ಈ ಸಲ ಈ ವರ್ಷದ್ದು ಕೋವಿಡ್ ಕಾರಣದಿಂದ ಇದೇ ತಿಂಗಳು ಸೈಡಲ್ಲಿ ಹಾಕ್ತಾ ಇದ್ದು ನೋಡ್ರಿ, ಇದೇ ಎಂಡ್ August 11 ಎಕ್ಸಾಮ್ ನಡೀತು. ಬಟ್ August 30 ಒಳಗೆ ದಿಸ್ ಮಂತ್ ಒಳಗಡೆ ಏನು ಮಾಡ್ತೀನಿ ಅಂತೇಳಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಕ್ವಶನ್ ನಿಮ್ಗೆ ಕ್ಲಿಯರ್ ಆಯಿತು, ರಿಸಲ್ಟ್ ಯಾವಾಗ ಸರ್ ಅಂತ ಕೇಳ್ತಾ ಇದ್ರಿ. ಇದೇ ಮಂತ್ ಒಳಗಡೆ ಅಪ್ಡೇಟ್ ಆಗ್ತೈತೆ ರಿಸಲ್ಟ್, ನೀವು ಅದನ್ನು ರಿಸಲ್ಟ್ಗಳನ್ನ ನೋಡ್ಕೋಬೇಕು. ನಾ ರಿಸಲ್ಟ್ ಅನೌನ್ಸ್ ಆದಾಗ ಒಂದು ವಿಡಿಯೋ ಮಾಡಿರ್ತೀನಿ. ಮತ್ತು ಇನ್ನೊಂದೇನು ನಾನು ಕ್ವಶನ್ಸ್ ಕೇಳ್ತಾ ಇದ್ದಾರೆ, ನಂದು ಅರ್ಬನ್ ಮತ್ತು ರೂರಲ್ ಇದೆ ಸರ್, ನಾನು ಸೆಲೆಕ್ಟ್ ಆಗ್ತಿನೇ ಇಲ್ಲ ಕ್ವಶನ್ಸ್ ನಿಮ್ಮ ಮಾರ್ಕ್ಸ್ಗಳು ಹೇಳಿದರೆ. ಅಬ್ಬೋ, ನಾನು ಒಂದು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ, ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕೆಳಗಡೆ ಆ ವಿಡಿಯೋ ಲಿಂಕ್ ಹಾಕ್ತೀನಿ, ಒಂದು ಸತ ನೋಡಿರಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ನಿಂದಿರ್ತದೆ ಅಂತೇಳಿ ನಾನು ಒಂದು ಅನಾಲಿಸಿಸ್ ಮಾಡಿ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋನು ಒಂದು ಸತ ನೋಡಿರಿ, ನಿಮ್ಗೆ ನಾ ಸೆಲೆಕ್ಟ್ ಆಗ್ತೀನೋ ಇಲ್ಲೋ ಅನ್ನೋದು ಕನ್ಫರ್ಮ್ ಆಗ್ತದೆ. ಇನ್ನು ನೆಕ್ಸ್ಟ್, ಇನ್ನು ನೀವು ಸೆಲೆಕ್ಷನ್ ಆದ ಲಿಸ್ಟ್ ಬಂದಾಗ ಯಾವ್ಯಾವ ಥರ ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡ್ಕೋಬೇಕು. ಕಾಲೇಜ್ಗಳಿಗೆ ನಿಮಗೊಂದು ಮೆಸೇಜ್ ಬಂದಿರ್ತೈತಿ ಸೆಲೆಕ್ಟ್ ಆಗಿರ್ತಿರೋ ಇಲ್ಲೋ ಅಂಥೇಳಿ. ಬಂದಾಗ ನೀವೆಲ್ಲ ಈಗ ಒಬ್ಬೊಬ್ಬರು ರೂರಲ್ ಇದ್ದೀರಿ, ಸರ್ ನಾ ಗ್ರಾಮೀಣ ಅಭ್ಯರ್ಥಿ ಇದ್ದೀನಂದರೆ ಗ್ರಾಮೀಣ ಪ್ರಮಾಣ ಪತ್ರನ ನೀವು ರೆಡಿ ಮಾಡ್ಕೋಬೇಕು, ಕನ್ನಡ ಮಾಧ್ಯಮ ನೀವು ರೆಡಿ ಮಾಡ್ಕೋಬೇಕು, ನಿಮ್ಮದು ಫೋಟೋ, ಆಧಾರ್ ಕಾರ್ಡು, ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟು ಮಾರ್ಕ್ಸ್ ಕಾರ್ಡ್ಗಳು. ನೀವು 5ನೇ ಮುಗಿಸಿ ನೆಕ್ಸ್ಟ್ 6ನೇಗೆ ಅಡ್ಮಿಷನ್ ತೊಗೋತಿರ್ತೀರಿ, ನಿಮ್ಮ ಹಿಂದಿನ 2 ವರ್ಷದ ಮಾರ್ಕ್ಸ್ ಕಾರ್ಡ್ಗಳು ರೆಡಿ ಇರಬೇಕು, ಮತ್ತು ಡೊಮಿನ್ಸ್ನಲ್ ಸರ್ಟಿಫಿಕೇಟು, ಓಕೆ, ಅದೊಂದು ರೆಡಿ ಇರಬೇಕು. ಇವೆಲ್ಲವುಗಳನ್ನ ಡಾಕ್ಯುಮೆಂಟ್ಸ್ನ ಬಿಫೋರ್ ರಿಸಲ್ಟ್ ಬಿಟ್ಟಿನ ತಕ್ಷಣ ಮಾಡ್ಕೋದಕ್ಕಿಂತ ನೀವು ಯಾರ್ಯಾರಿಗೆ 90+ 80+ ಅಂತ ಕಮೆಂಟ್ ಮಾಡಿದ್ದಾರೆ ಇವ್ರು ನೀವು ಒಂದು ಕಡೆ ರೆಡಿ ಮಾಡ್ಕೊಂಬಿಡ್ರಿ ಈಗಾಗಲೇ. ಈಗ ನೆಕ್ಸ್ಟ್ ಅಡ್ಮಿಷನ್ಗೆ ಹೋದಾಗ ನಿಮ್ಗೆ ಅಲ್ಲಿ ಡಿಲೇ ಆಗಬಾರ್ದು, ಓಕೆ. ಮತ್ತೇನಾದರೂ ನಿಮ್ಗೆ ಕ್ವಶನ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ. ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.